ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುತ್ತೆ BBMP ಲಿಮಿಟ್ಸಲ್ಲಿ ಏನೊಂದು ಈ ಫುಡ್ ಸೇಫ್ಟಿ ಆಫೀಸರ್ಗಳು ಅಂತ ಇರ್ತಾರೆ. ಬಟ್ ಇದುವರೆಗೂ ಅವರು ಏನು ಕೆಲಸ ಮಾಡ್ತಾರೆ ಅಂತ ಸಾಮಾನ್ಯ ಜನರಿಗಂತೂ ಗೊತ್ತೇ ಇಲ್ಲ. ಅದೇ ನೀವು ಒಂದು ಹೋಟೆಲ್ಗೆ ಹೋಗಿ ಹೋಟೆಲ್ ಅವ್ರನ್ನ ಕೇಳಿದ್ರೆ ಫುಡ್ ಸೆಕ್ಯೂರಿಟಿ ಆಫೀಸ್ ಫುಡ್ ಸೇಫ್ಟಿ ಆಫೀಸರ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಸೂಲಿ ಕಲೆಕ್ಟ್ ಮಾಡ್ತಾರೆ, ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ, ಹಫ್ತ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ ಅನ್ನೋದು ಬಿಟ್ಟರೆ ಇದುವರೆಗೂ ಅವ್ರು ಮಾಡಿರೋ ಸಾಧನೆಗಳಂತೂ ಏನು ಕಾಣಿಸ್ತಾನೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಬೇರೆ ರಾಜ್ಯಗಳು ಈ ಒಂದು ಬ್ಯಾನ್ ಏನು ಮಾಡಿದ್ರು, ಆ ಕಾಟನ್ ಕ್ಯಾಂಡಿ ಅಂತ ಹೇಳಿ ಮತ್ತು ಗೋಬಿ ಮಂಚೂರಿಯಲ್ಲಿ ಕಲರ್ಗಳನ್ನ ಏನು ಹಾಕ್ತಾರೆ, ಯಾಕೆ ಬೇರೆ ರಾಜ್ಯಗಳ ಮಾದರಿ ಬೇಕಾಗಿತ್ತ ನಿಮಗೆ? ನಮ್ಮ ರಾಜ್ಯದಲ್ಲಿರೋ ಫುಡ್ ಸೇಫ್ಟಿ ಆಫೀಸರ್ಗಳು ಏನು ಮಾಡ್ತಾ ಇದ್ದಾರೆ, ಯಾಕೆ ಅವ್ರ ಕಣ್ಣಿಗೆ ಕಾಣಿಸೋದಿಲ್ವಾ? ಅಷ್ಟು ಗೋಬಿ ಮಂಚೂರಿಗಳದು, ಅಷ್ಟು ಕಾಟನ್ ಕ್ಯಾಂಡಿಗಳದು ಎಷ್ಟು ಕೆಮಿಕಲ್ ಇರುತ್ತೆ ಅಂತ ನೀವು ಕಣ್ಣಾರೆ ನೋಡ್ತಾ ಇರ್ತೀರ. ಆದ್ರೂ ನಿಮಗೆ ಹಫ್ತಾ ವಸೂಲಿ ಬಿಟ್ಟರೆ ಬೇರೆ ಯಾವುದು ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಜನ ಸಾಯ್ಬೇಕಾ? ಈ ಒಂದು ನಿಯಮಗಳನ್ನ ಯಾರು ಪಾಲಿಸ್ತಾ ಇಲ್ಲೋ ಅಂತ ಲೈಸೆನ್ಸ್ನ ರದ್ದು ಮಾಡೋ ಹಕ್ಕು ನಿಮಗಿರುತ್ತೆ, ಅಧಿಕಾರ ನಿಮಗಿರುತ್ತೆ. ಅದೆಲ್ಲ ಬಿಟ್ಟು ಹಫ್ತಾ ವಸೂಲಿಗೆ ನಿಂತಿದ್ದೀರಲ್ಲ ನೀವು. ಕಾನೂನು ಏನು ಹೇಳುತ್ತೆ ನಿಮಗೆ ಇಲ್ಲಿದೆ ನೋಡಿ, ಕಾನೂನು ಏನು ಹೇಳುತ್ತೆ, ಕನಿಷ್ಠ 5 ಮಾದರಿಗಳನ್ನು ನೀವು ಒಂದೊಂದು ಹೋಟೆಲ್ಗಳಿಂದ ಸಂಗ್ರಹಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು, ಯಾವ್ಯಾವ ಥರ ತೊಂದರೆ ಇದೆ ಅನ್ನೋದನ್ನು ರಿಪೋರ್ಟ್ ಕೊಡಬೇಕು ಅಂತ ಹೇಳುತ್ತೆ. ಈಗಾಗಲೇ ಕಳೆದ ಅಕ್ಟೋಬರಲ್ಲಿ ಬೆಂಗಳೂರಲ್ಲಿ ಸುಮಾರು ಒಂದು 20 ಅಂಗಡೀಲಿ ಅದು ಸುಮಾರು 400 ತರಕಾರಿ ಮಾದರಿಗಳನ್ನ ಇವರು ಸಂಗ್ರಹಿಸಿದ್ರು. ಆ ಒಂದು ತರಕಾರಿ ಮಾದರಿಗಳಲ್ಲಿ ನೋಡಿದ್ರೆ ಲೋಹದ ಒಂದು ಕಬ್ಬಿಣ ಆಗಿರಲಿ, ಕ್ಯಾಡ್ಮಿಯಂ ಆಗಿರಲಿ, ನಿಕಲ್ ಕಲುಷಿತ ಪ್ರಮಾಣ 100%+ ಇರೋದು ಆ ಒಂದು ಅಧ್ಯಯನದಲ್ಲಿ ಗೊತ್ತಾಗುತ್ತೆ. ಅಂದರೆ ಇದರಿಂದ ಆರೋಗ್ಯಕ್ಕೆ ಯಾವ ಥರ ಹಾನಿಯಾಗುತ್ತೆ ಅಂತ ನಿಮಗೆ ಕಾಣಿಸೋದಿಲ್ವಾ? ಸೊ ಬೆಂಗಳೂರಲ್ಲಿ ಇವತ್ತು ಅನಧಿಕೃತವಾಗಿ ಒಂದು ಕಡೆಗೆ ಎಷ್ಟೊಂದು ಹೋಟೆಲ್ಗಳು ರನ್ ಆಗುತ್ತೆ, ಇನ್ನೊಂದು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಹೊಸದಾಗಿ ಕಾನೂನು ತಗೊಂಬನ್ನಿ. ಯಾರೂ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಇಲ್ಲ, ಆದರೆ ಅವ್ರಿಗೆ ಅವ್ರಿಗೂ ಒಂದು ಕಾನೂನು ತಗೊಂಬಂದು ಯಾವ ಥರ ಅಲ್ಲೂ ಈ ಒಂದು ಫುಡ್ ಸೇಫ್ಟಿಯನ್ನು ಯಾವ ಥರ ಅವ್ರೂ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಅದು ಯಾವುದನ್ನು ನೀವು ಮಾಡೋಕೆ ರೆಡಿ ಇಲ್ಲ. ಅದೇ ದೊಡ್ಡ ದೊಡ್ಡ ಹೋಟೆಲ್ಗಳಾಗಲಿ, ಸಾಗರ್ಗಳಾಗಿರ್ಬೋದು, ಬೇರೆ ರೀತಿಯ ಹೋಟೆಲ್ಗಳು ಇವತ್ತು ಬೆಂಗಳೂರಲ್ಲಿ ಸಾವಿರಾರು ಹೋಟೆಲ್ಗಳಿದ್ದಾವೆ. ಆ ಎಲ್ಲ ಸಾವಿರಾರು ಹೋಟೆಲ್ಗಳಲ್ಲಿ ನೀವು ಹೋಗಿ ಎಷ್ಟು ಸಾರಿ ಚೆಕ್ ಮಾಡಿದ್ದೀರಾ, ಎಷ್ಟು ಸಾರಿ ಫುಡ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ನೀವು ಇದು ಸರಿ ಇಲ್ಲ ಅಂಥೇಳಿ ನೀವು ಇವತ್ತು ಕೆಲಸ ಮಾಡಿದ್ದೀರಾ? ನೀವು ಮಾಡ್ತಾ ಇರೋದೇನು ಕೆಲಸ, ಹಫ್ತಾ ವಸೂಲಿ ಕೆಲಸ. ಅದಲ್ದೇ ಈ ಒಂದು ಲೋಕಲ್ MLAಗಳೇನಿರ್ತಾರೆ, ಕಾರ್ಪೊರೇಟರ್ಗಳೇನಿರ್ತಾರೆ, ಅವ್ರ ವಿರುದ್ಧ ಮಾತಾಡಿದರೆ ಅವರೊಂದು ಹೋಟೆಲ್ಗಳು ಮತ್ತು ಬೇರೆ ಬೇರೆಗಳಿದ್ರೆ ಅದನ್ನ ಬ್ಯಾನ್ ಮಾಡಿಸೋದು, ಸೀಲ್ ಮಾಡಿಸೋದು, ಬರೀ ಇಂಥ ರಾಜಕಾರಣ ಮಾಡೋದು ಬಿಟ್ಟರೆ ನಿಮ್ಮ ನಿಜವಾದ ಕೆಲಸ ಇದುವರೆಗೂ ನೀವು ಒಂದ್ಸಲ ಆದರೂ ಮಾಡಿದ್ದೀರಾ? ಬೆಂಗಳೂರಲ್ಲಿ ರಾಜ್ಯದಲ್ಲಿ ಯಾರಾದರೂ ಸತ್ರೆನ ನೀವು, ಯಾರಾದರೂ ಸಾವು ಆದ್ರೆನ ನೀವು ಏನಾದರೂ ಕಟ್ಟುನಿಟ್ಟಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಮುಂಬೈನ ಟ್ರಾಂಬೆನಲ್ಲಿ ಯಾವ ರೀತಿ ಒಂದು ಕಬಾಬನ್ನ ತಿಂದು ಒಬ್ರು ಅಲ್ಲಿ ಮೃತಪಡ್ತಾರೆ, ಸೊ ಅಲ್ಲಿರುವಂಥ ನಂತರ ಗೊತ್ತಾಗುತ್ತೆ ಅಲ್ಲಿ ಒಂದು ಆ ಫುಡ್ ಒಂದು ಅಲ್ಲಿ ಕಲುಷಿತ ಪದಾರ್ಥಗಳನ್ನು ಪ್ರಯೋಗ ಅಂದರೆ ಉಪಯೋಗಿಸಿ ಆ ಪದಾರ್ಥಗಳನ್ನು ಮಾಡಿರ್ತಾರೆ, ಹಾಗಾಗಿ ಆತ ಸತ್ತಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ತಮಿಳ್ನಾಡಲ್ಲಿ ಕಾಟನ್ ಕ್ಯಾಂಡಿಯಿಂದ ಸಾಕಷ್ಟು ಕೆಮಿಕಲ್ಸ್ ಮಿಕ್ಸ್ ಆಗಿದ್ದಾವೆ ಅಂತ ಹೇಳಿ ಅದು ಸಹ ಸುದ್ದಿ ಆಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಕೆಲವು ಪದಾರ್ಥಗಳನ್ನು ಬ್ಯಾನ್ ಮಾಡ್ತಾರೆ, ಅದರಲ್ಲಿ ಅಜಿನೋಮೋಟೋ ಕಾಟನ್ ಕ್ಯಾಂಡಿಗೆ ಬಳಸುವಂತಹ ಫುಡ್ ಕಲರ್ ಪ್ರಾಡಕ್ಟ್ಸು ಇವೆಲ್ಲವೂ ಇದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿದೆ. ನಾನು ಒಬ್ಳು ತಾಯಿ, ನಾನು ಸಹ ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕಾಟನ್ ಕ್ಯಾಂಡಿ ಆಗಿರ್ಬೋದು, ಈ ಗೋಬಿ ಮಂಚೂರಿ ಇವೆಲ್ಲವೂ ಇಷ್ಟಪಟ್ಟು ತಿನ್ನುವಂತಹ ಪದಾರ್ಥಗಳು. ಇಲ್ಲಿ ಸರ್ಕಾರಗಳ ಮೇಲೆ ನಾವು ಖಂಡಿತವಾಗ್ಲೂ ಅವಲಂಬಿತರಾಗೇ ಆಗಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಫುಡ್ ಸೆಕ್ಯೂರಿಟಿಗಳನ್ನು ಚೆಕ್ ಮಾಡುವಂಥ ಕೆಲಸ ಸರ್ಕಾರ, BBMP ಅಥವಾ ಅಲ್ಲಿರುವಂಥ ಸ್ಥಳೀಯ ಪಾಲಿಕೆಗಳ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಸೊ ನಾವು ಹೋಗಿ ತಿಂದು ಬಂದ ಮೇಲೆ ಅಲ್ಲಿ ಏನು ನಡೀತೆ, ಯಾವ ರೀತಿ ಅವರು ಕ್ವಾಲಿಟಿ ಚೆಕ್ ಮಾಡ್ತಿದ್ದಾರೆ ಅದೆಲ್ಲವೂ ಸಹ ನಾವು ಗಮನಿಸೋದಿಲ್ಲ. ಸೊ ಮೇಜರಾಗಿ ಇಲ್ಲಿ ಪಾಲಿಕೆಗಳು ಮತ್ತು ಸರ್ಕಾರಗಳು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ತಮ್ಮ ಪಾತ್ರವನ್ನು ನಿಭಾಯಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಜೀವನ, ನಮ್ಮ ಮಕ್ಕಳು, ನಮ್ಮ ಏನು ಹೇಳ್ತಾರೆ ನಮ್ಮ ಇಷ್ಟಪಟ್ಟು ತಿನ್ನುವಂತಹ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ಅದೆಲ್ಲವೂ ಸಹ ಸರ್ಕಾರಗಳ ಮೇಲೆ ಒಂದು ಅವಲಂಬಿತರಾಗಿರ್ತೀವಿ. ದಯವಿಟ್ಟು ಈ FSO ಆಫೀಸರ್ಸ್, ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ನಾವೇನು ಹೇಳ್ತೀವಿ, ನೀವು ನಿಮ್ಮ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದು ಜನರ ಜೀವನದ ಮೇಲೆ ಆಟ ಆಡ್ತಿದ್ದೀರಾ.
ಇತ್ತೀಚೆಗೆ ಬಹಳಷ್ಟು ರೆಸ್ಟೋರೆಂಟ್ಗಳಲ್ಲಿ ಕೇವಲ ಬಿಬಿಎಂಪಿಯಲ್ಲಿ ವಿಶೇಷವಾಗಿ ಬಿಬಿಎಂಪಿಕೆಯ ಎಫ್ಎಸ್ಒ ಆಫೀಸರ್ಸ್ಗಳು ಬರೀ ಅವರ ದಂಧೆಗಳನ್ನು ನಡೆಸ್ತಾ ಇದ್ದಾರೆ, ಹಫ್ತಾ ವಸೂಲಿ ಅಂತ ಏನು ಹೇಳ್ತಿರ್ತೀವಲ್ಲ ಆ ರೀತಿ ವಸೂಲಿಗಳನ್ನು ಮಾಡಿ ಲೈಸೆನ್ಸ್ಗಳನ್ನು ತುಂಬ ಸಲೀಸಾಗಿ ಅವ್ರಿಗೆ ದೊರಕುವಂಥ ಕೆಲಸಗಳು ಮಾಡ್ತಿದ್ದಾರೆ. ಇಲ್ಲಿ ನಾವು ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವಿಲ್ಲಿ ನಿಷೇಧ ಮಾಡ್ತಿಲ್ಲ ಅಥವಾ ಅವ್ರ ಅಗೇನ್ಸ್ಟ್ ನಾವು ಮಾತಾಡ್ತಿಲ್ಲ. ಅವರೂ ಸಹ ಮಾಡ್ತಿರುವಂತಹ ಒಂದು ವ್ಯಾಪಾರಗಳನ್ನು ದಯವಿಟ್ಟು ಬಿಬಿಎಂಪಿ ಆಫೀಸರ್ಸ್ಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಆ ಒಂದು ಫುಡ್ಗಳನ್ನು ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ಅವ್ರು ಯೂಸ್ ಮಾಡ್ತಿರುವಂಥ ಎಣ್ಣೆ ಆಗಿರ್ಬೋದು, ಫುಡ್ ಕಲರ್ಸ್ ಆಗಿರ್ಬೋದು, ಯಾವ್ಯಾವ್ದು ಬ್ಯಾನ್ ಆಗಿದೆ ಅವೆಲ್ಲವನ್ನೂ ಚೆಕ್ ಮಾಡಿ ಅವ್ರು ನಿಜವಾಗ್ಲೂ ಅಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಮಾಡ್ತಿದ್ದಾರೆ ಇವೆಲ್ಲ ಚೆಕ್ ಮಾಡಿದಾಗ ಏನಾಗುತ್ತೆ, ನಾವು ಸಹ ನಮ್ಮ ಮಕ್ಕಳಿಗಾಗ್ಬೋದು ನಾವಾಗ್ಬೋದು ಒಂದು ಒಂದು ಖುಷಿಯಿಂದ ಒಂದು ನಂಬಿಕೆಯಿಂದ ಹೋಗಿ ನಾವು ಅದನ್ನು ಊಟ ಮಾಡ್ಬೋದು. ಸೊ ಆ ರೀತಿ ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಅದೊಂದೇ ವಿಚಾರ ಅಲ್ಲ, ಈಗ ಮಳೆ ಶುರುವಾಗಿದೆ, ಮಳೆಗಾಲದಲ್ಲಿ ಸಾಕಷ್ಟು ಮಸ್ಕಿಟೋಗಳ ಬ್ರೀಡಿಂಗ್ ನಡೆಯುತ್ತೆ. ಸೊ ಅದರಿಂದ ಕಾಲರಾಗಳು, ಇಲ್ಲದೆ ಇರುವಂತಹ ಡೆಂಗ್ಯೂ, ಈ ರೀತಿ ಹಲವಾರು ರೋಗಗಳು ಇನ್ನು ಸ್ಟಾರ್ಟ್ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ಅವೆಲ್ಲವೂ ಸಹ ಈ ಹೊರಗಡೆ ಇರುವಂತಹ ಆಹಾರಗಳ ಮೇಲೆ ಕುಳಿತುಕೊಂಡಾಗ ನಮಗೆ ಇಲ್ಲದೆ ಇರುವಂತಹ ಸಾಂಕ್ರಾಮಿಕ ಕಾಯಿಲೆಗಳು ಸೃಷ್ಟಿ ಆಗ್ತವೆ. ದಯವಿಟ್ಟು ಬಿಬಿಎಂಪಿ ಆಫೀಸರ್ಸ್ಗಳೇನಿದ್ದೀರಾ, ನಿಮ್ಮ ಕೆಲಸವನ್ನು ನೇರವಾಗಿ ಮಾಡೋದನ್ನು ಕಲಿರಿ. ನಿಮ್ಮ ಒಂದು ದುಡ್ಡಿನ ಆಸೆಗೆ ಆಮಿಷಕ್ಕೆ ಒಳಗೊಟ್ಟು ಲೈಸೆನ್ಸ್ಗಳನ್ನು ಕೊಟ್ಟು ಚೆಕ್ ಮಾಡಿದಾರ, ಈ ರೀತಿ ಮಾಡಿದ್ರೆ ಅನೇಕ ಈಗ ನಮಗೆ ತಿಳಿದಷ್ಟು ರಿಪೋರ್ಟ್ಗಳು ಬರ್ತದೆ ಮಾಧ್ಯಮಗಳಲ್ಲಿ, ಅವರು ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಸತ್ತಿದ್ದಾರೆ. ಆದರೆ ತಿಳಿದೇರ ಎಷ್ಟೋ ಮಂದಿ ಆ ಊಟಗಳನ್ನು ತಿಂದು ವಾಮಿಟ್ಸಿಂದ ಮತ್ತು ಲೂಸ್ ಮೋಷನ್ಸಿಂದ ಅನೇಕ ಕಾಯಿಲೆಗಳಿಂದ ಅಡ್ಮಿಟ್ ಆಗುವಂಥ ಪರಿಸ್ಥಿತಿಗಳು ಸಹ ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ಇದರ ಬಗ್ಗೆ ಗಂಭೀರವಾಗಿ ಬಿಬಿಎಂಪಿಯ ಕಮಿಷನರ್ ಕೂಡ ನೀವು ಎಚ್ಚರ ವಹಿಸಬೇಕು, ಕ್ರಮಗಳನ್ನು ತಗೊಳ್ಬೇಕು ಅಂತ